ಚಾಮುಂಡೇಶ್ವರಿ ತಾಯಿ ಮೊರೆ ಹೋಗಿದ್ದಾರೆ ಡಿಕೆಶಿ ಕುಟುಂಬ ಮಧ್ಯಾಹ್ನ ಚಾಮುಂಡೇಶ್ವರಿ ದೇವಾಲಯಕ್ಕೆ ತೆರಳಿರುವ ಡಿಕೆಶಿ ಕುಟುಂಬ ಚನ್ನಪಟ್ಟಣದ ಗೌಡಕೆರೆಯಲ್ಲಿರುವಂತ ಚಾಮುಂಡೇಶ್ವರಿ ದೇವಾಲಯಕ್ಕೆ ಆ ದೇವಿಯ ಮೊರೆ ಹೋಗಿರುವಂತದ್ದು ಡಿಕೆಶಿ ಕುಟುಂಬ ಭೀಮನ ಅಮಾವಾಸ್ಯೆ ಪ್ರಯುಕ್ತ ಚಾಮುಂಡೇಶ್ವರಿಗೆ ವಿಶೇಷ ಪೂಜೆ ಸಲ್ಲಿಸೋದಕ್ಕೆ ಹೋಗಿದ್ದಾರೆ ಇವತ್ತು ಡಿಕೆ ಶಿವಕುಮಾರ್ ಕುಟುಂಬ ಸಮೇತ ಕ್ಷೇತ್ರಕ್ಕೆ ಭೇಟಿ ನೀಡಲಿದ್ದಾರೆ ಜುಲೈ 30 ರಂದು ಇಡಿ ಅಧಿಕಾರಿಗಳ ಮುಂದೆ ಹಾಜರಾಗಲಿರುವ ಡಿಕೆ ಹೀಗಾಗಿ ವಿಚಾರಣೆಗೂ ಮುನ್ನ ಚಾಮುಂಡೇಶ್ವರಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಬೇಕು ಅಂತ ಹೋಗಿದ್ದಾರೆ ಕ್ಷೇತ್ರದಲ್ಲಿ ಹರಕೆ ಹೊತ್ತಿಕೊಂಡಿದ್ದ ಡಿಕೆ ಪತ್ನಿ ಉಷಾ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಸ್ವಾಗತಕ್ಕೆ ಕಾರ್ಯಕರ್ತರಿಂದ ಸಿದ್ಧತೆ ಆಗಿದೆ ಈಗಾಗಲೇ ನಿಮ್ಮ ಕೃಷಿ ಭೂಮಿಯಿಂದ 10 ಪಟ್ಟು ಹೆಚ್ಚು ಸಂಪಾದನೆ ಮಾಡಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಸಾಧಕರಿಂದ ನೇರವಾಗಿ ಕಲಿಯಿರಿ ಚನ್ನಪಟ್ಟಣದಲ್ಲಿ ಇರುವಂತ ಗೌಡಿಗೆರೆಯಲ್ಲಿ ಚಾಮುಂಡೇಶ್ವರಿ ಸನ್ನಿಧಿಗೆ ಚಾಮುಂಡೇಶ್ವರಿ ದೇವಾಲಯಕ್ಕೆ ಇವತ್ತು ಮಧ್ಯಾಹ್ನ ಹೋಗುವಂತದ್ದು ಡಿಕೆಶಿ ಜೊತೆಗೆ ಅವರ ಕುಟುಂಬ ಸಮೇತರಾಗಿ ಹೋಗ್ತಿದ್ದಾರೆ ಈಗಾಗಲೇ ಕಾರ್ಯಕರ್ತರು ಅವರನ್ನ ಬರಮಾಡ್ಕೊಳ್ಳೋದಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ ಸಕಲ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ ಚನ್ನಪಟ್ಟಣದ ಗೌಡಿಗೆರೆಯಲ್ಲಿ ಇರುವಂತ ಕಾಂಗ್ರೆಸ್ ಕಾರ್ಯಕರ್ತರು ಜುಲೈ 30 ರಂದು ಇಡಿ ಅಧಿಕಾರಿಗಳ ಮುಂದೆ ಹಾಜರಾಗಬೇಕಿದೆ ಸಮನ್ಸ್ ಬಂದಿರುವಂತದ್ದು ಇಡಿ ಅಧಿಕಾರಿಗಳ ವಿಚಾರಣೆಗೆ ಹೋಗಬೇಕಿದೆ ಹೀಗಾಗಿ ಈ ಎಲ್ಲ ಒಂದು ಆರೋಪ ಮುಕ್ತರಾಗಿ ಆಚೆ ಬರಬೇಕು ಅಂತ ಒಂದು ಪತ್ನಿ ಡಿಕೆಶಿ ಅವರ ಪತ್ನಿ ಉಷಾ ಚಾಮುಂಡೇಶ್ವರಿಗೆ ಹರಕೆಯನ್ನು ಹೊತ್ತುಕೊಂಡಿದ್ದಾರೆ ಹೀಗಾಗಿ ಇವತ್ತು ವಿಶೇಷವಾಗಿ ಭೀಮನ ಅಮಾವಾಸ್ಯೆ ಇದೆ ಹೀಗಾಗಿ ತಾಯಿ ಚಾಮುಂಡೇಶ್ವರಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸೋದಕ್ಕೆ ಕುಟುಂಬ ಸಮೇತರಾಗಿ ಹೋಗ್ತಿರುವಂತದ್ದು ಮಧ್ಯಾಹ್ನ ಡಿಕೆಶಿ ನಿಮ್ಮ ಕೃಷಿ ಭೂಮಿಯಿಂದ 10 ಪಟ್ಟು ಹೆಚ್ಚು ಸಂಪಾದನೆ ಮಾಡಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಸಾಧಕರಿಂದ ನೇರವಾಗಿ ಕಲಿಯಿರಿ